ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಭವ್ಯ ಉದ್ಘಾಟನೆಗೆ ನಾವು ನೀವು ಸಜ್ಜಾಗುತ್ತಿರುವ ಈ ಸಂದರ್ಭದಲ್ಲಿ ರಾಷ್ಟ್ರವು ಪ್ರಸ್ತುತ ಆಧ್ಯಾತ್ಮಿಕ ಉತ್ಸಾಹದಲ್ಲಿ ಮುಳುಗಿದೆ ಎಂದು ಹೇಳಬಹುದು. ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗುವ ನಿರೀಕ್ಷೆ ಇರುವ ಅಯೋಧ್ಯೆಯು ಪ್ರವಾಸೋದ್ಯಮದಲ್ಲಿ ಹೆಸರು ಮಾಡಲಿದೆ ಎನ್ನಬಹುದು. ಆದರೆ ಅಯೋಧ್ಯೆಗೂ ಮುನ್ನವೇ ದೇಶದ ಹಲವು ಭಾಗದಲ್ಲಿ ಪುರಾತನ ರಾಮನ ದೇವಾಲಯಗಳಿವೆ. ಅಯೋಧ್ಯೆಗಿಂತಲೂ ಈ ಸ್ಥಳಗಳು ಪುರಾಣ ಪ್ರಸಿದ್ಧಿಯಾಗಿವೆ. ರಾಮಾಯಣಕ್ಕೂ ಈ 7 ದೇವಾಲಯಗಳಿಗೂ ನೇರ ಸಂಬಂಧವಿದೆ ಎನ್ನಬಹುದು. ಹಾಗಾದರೆ ಆ 7 ದೇವಾಲಯಗಳು ಎಲ್ಲಿವೆ, ಆ ದೇವಾಲಯಕ್ಕೂ ರಾಮಾಯಣಕ್ಕೂ ಇರುವ ನಂಟೇನು ಎಂಬೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ, ಪ್ಲೀಸ್. ಯರಿ ಕಥಾ ರಾಮರ್ ದೇವಾಲಯ ತಮಿಳುನಾಡು. ತಮಿಳುನಾಡಿನ ಮಧುರಾಂತಕಮ್ಮನಲ್ಲಿರುವ ಯರಿ ಕಥಾ ರಾಮರ್ ದೇವಾಲಯವು ದೇಶದ ಪ್ರಮುಖ ರಾಮ ಮಂದಿರಗಳಲ್ಲಿ ಒಂದಾಗಿದೆ. ರಾಮನು ರಾವಣನನ್ನು ಸೋಲಿಸಿ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ತೆರಳುವಾಗ ಮಧುರಾಂತಕನಲ್ಲಿ ಪುಷ್ಪಕ ವಿಮಾನ ನಿಲ್ಲಿಸಿದ್ದರು. ಇದರ ಸ್ಮರಣಾರ್ಥ ಈ ದೇವಾಲಯ ನಿರ್ಮಿಸಲಾಗಿದೆ ಎಂಬ ನಂಬಿಕೆ ಇದೆ. ಕೋದಂಡರಾಮ ದೇವಾಲಯ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ಕಡಪಾ ಜಿಲ್ಲೆಯ ಕೋದಂಡರಾಮ ದೇವಾಲಯವಿದೆ. ಒಂಟುಡು ಹಾಗೂ ಮಿತ್ತುಡು ಎಂಬ ದರೋಡೆಕೋರರು ರಾಮನ ಭಕ್ತರಾದ ಬಳಿಕ ಈ ದೇವಾಲಯ ನಿರ್ಮಿಸಿದರು ಎಂದು ತಿಳಿದು ಬಂದಿದೆ. ರಾಮ ತೀರ್ಥ ದೇವಾಲಯ ಪಂಜಾಬ್. ಪಂಜಾಬ್ನ ಅಮೃತಸರದಲ್ಲಿ ರಾಮ ತೀರ್ಥ ದೇವಾಲಯವಿದೆ. ಸೀತೆಯ ಮಕ್ಕಳಾದ ಲವ ಕುಶ ಜನ್ಮದೊಂದಿಗೆ ಈ ಜಾಗವು ನಂಟು ಹೊಂದಿದೆ ಎಂದು ಹೇಳಬಹುದು. ಇಲ್ಲಿಗೆ ಬಂದರೆ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಲಂಕಾ ದಿಗ್ವಿಜಯದ ನಂತರ ಮಹರ್ಷಿ ವಾಲ್ಮೀಕಿ ಅವರು ಸೀತಾಮಾತೆಗೆ ಆಶ್ರಯ ನೀಡಿದ ತಾಣವೂ ಇದಾಗಿದೆ. ಕೋದಂಡರಾಮ ದೇವಾಲಯ ಕರ್ನಾಟಕ. ಚಿಕ್ಕಮಗಳೂರಿನ ಹಿರೇಮಗಳೂರಿನಲ್ಲಿ ಕೋದಂಡರಾಮ ದೇವಾಲಯವಿದೆ ಸ್ನೇಹಿತರೆ. ಇದು ನಮ್ಮ ಕರ್ನಾಟಕದಲ್ಲಿ ಇದೆ. ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಭಾರ್ಗವಪುರಿಯಲ್ಲಿ ತಪಸ್ಸು ಮಾಡಿದ ಪರಶುರಾಮ ಅವರಿಗಾಗಿ ಚಾಲುಕ್ಯರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಇದಕ್ಕೆ 1200 ವರ್ಷಗಳ ಇತಿಹಾಸವಿದೆ ಸ್ನೇಹಿತರೆ. ತ್ರಿಪುಯಾರ್ ಶ್ರೀರಾಮ ದೇಗುಲ ಕೇರಳ. ಕೇರಳದ ತ್ರಯಂಬಕ್ ಜಿಲ್ಲೆಯ ತ್ರಿಪುಯಾರ್ನಲ್ಲಿ ಶ್ರೀರಾಮಸ್ವಾಮಿ ದೇವಾಲಯವಿದೆ. ನಾಲಂಬಲಂಗಳಲ್ಲಿ ರಾಜ ದಶರಥನ ಮಕ್ಕಳಿಗೆ ನಿರ್ಮಿಸಿದ 4 ದೇಗುಲಗಳಲ್ಲಿ ಇದು ಮೊದಲನೆಯದು ಸ್ನೇಹಿತರೆ. ಹಾಗೆ ರಾಮರಾಜ ದೇವಾಲಯ ಮಧ್ಯಪ್ರದೇಶ. ಮಧ್ಯಪ್ರದೇಶದ ಓರ್ಚಾದಲ್ಲಿ ರಾಮರಾಜ ದೇವಾಲಯವಿದೆ. ಇದು ಅರಮನೆಯಲ್ಲಿ ರಾಮನು ರಾಜನಾಗಿ ಕುಳಿತಿರುವ ರೀತಿಯಲ್ಲಿ ನಿರ್ಮಿಸಿದ ಏಕೈಕ ದೇವಾಲಯವಾಗಿದೆ ಎನ್ನಬಹುದು. ನಿತ್ಯವೂ ರಾಮನಿಗೆ ಪೂಜೆ ನಡೆಯುತ್ತದೆ. ಇಲ್ಲಿ ಪದ್ಮಾಸನ ಹಾಕಿ ಕುಳಿತಿರುವ ರಾಮನ ಕೈಯಲ್ಲಿ ಖಡ್ಗವೂ ಇದೆ ಇಲ್ಲಿ. ಮತ್ತು ಇನ್ನೊಂದು ಕೊನೆಯ ರಾಮನ ದೇವಸ್ಥಾನವೆಂದರೆ ಶ್ರೀ ವಿಜಯ ರಾಘವ ಪೆರಿಯಾಳ್ ದೇವಾಲಯ ತಮಿಳುನಾಡು. ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆ ತಿರುಪ್ಪುಕೊಳಿಯಲ್ಲಿ ಶ್ರೀರಾಮ ಅವರ ಹೆಸರಿನಲ್ಲಿರುವ ವಿಜಯ ರಾಘವ ಪೆರಿಯಾಳ್ ದೇವಾಲಯವಿದೆ. ಇದು ವಿಷ್ಣುವಿಗೆ ಸಮರ್ಪಿಸಿದ 108 ದೇಶಂಗಳಲ್ಲಿ ಒಂದಾಗಿದೆ. ಇಲ್ಲಿ ರಾಮನು ಜಟಾಯು ಪಕ್ಷಿಗೆ ಅಂತಿಮ ವಿಧಿವಿಧಾನ ನೆರವೇರಿಸಿದ ಎಂಬ ನಂಬಿಕೆ ಇದೆ. ಗರ್ಭಗುಡಿಯಲ್ಲಿ ವಿಜಯ ರಾಘವ ಪೆರಿಯಾಳ್ನ ತೊಡೆಯ ಮೇಲೆ ಜಟಾಯು ಕುಳಿತಿರುವಂತೆ ಚಿತ್ರಿಸಲಾಗಿದೆ ಸ್ನೇಹಿತರೆ.